ಪ್ರಕೃತಿ ಚಿಕಿತ್ಸೆ ಅಂತಕ್ಕಂತದ್ದು ಬಹಳ ಹೆಚ್ಚಿನದಾಗಿ ಮಾತಾಡಬೇಕಾದಂತಹ ವಿಷಯ ಈಗಿನ ಕಾಲಕ್ಕೆ ಬಹಳಷ್ಟು ಉಪಯುಕ್ತವಾದಂತಹ ವಿಷಯವೂ ಆಗಿದೆ ಈ ದಿನ ಪಂಚ ಸೂತ್ರಗಳ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಅವಗಾಹನೆಯನ್ನು ತರಲಿಕ್ಕೆ ಈ ವಿಷಯವನ್ನ ಮಂಡನೆ ಮಾಡ್ತಾ ಇದೀನಿ ಮೊದಲನೆಯದಾಗಿ ಪಂಚಸೂತ್ರಗಳಲ್ಲಿ ಮೊದಲ ತತ್ವ ದಿನಕ್ಕೆ 2 ರಿಂದ 3 ಲೀಟರ್ ಅಷ್ಟು ನೀರನ್ನು ತಗೊಳ್ಳತಕ್ಕಂತದು ಎರಡನೇದು ವಾರಕ್ಕೆ ಒಂದು ದಿನ ಉಪವಾಸವನ್ನ ಮಾಡತಕ್ಕಂತದು ಮೂರನೆಯದು ದಿನಕ್ಕೆ 2 ಹೊತ್ತಿನ ಆಹಾರ ನಾಲ್ಕನೆಯದು ದಿನಕ್ಕೆ 1 ಗಂಟೆಯ ಯೋಗಾಭ್ಯಾಸ ದಿನಕ್ಕೆ 1 ಗಂಟೆಯ ಪ್ರಾರ್ಥನೆ ಈ ಐದು ಪಂಚಸೂತ್ರಗಳನ್ನು ಎಷ್ಟು ಫಾಲೋ ಮಾಡ್ತಿರೋ ಅಷ್ಟು ನೀವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲನೆಯದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ದಿನಕ್ಕೆ 2 ಹೊತ್ತಿನ ಆಹಾರ ಇದನ್ನ ಕೇಳಿದ ತಕ್ಷಣ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಭಯ ಅನ್ಸಬಹುದು ಏನಪ್ಪ 2 ಹೊತ್ತು ತಿನ್ನಬೇಕಾ ಸಾಕ 2 ಹೊತ್ತು ತಿಂದ್ರೆ ನಮಗೆ ಹೊಟ್ಟೆ ತುಂಬತದ ನಾವು ಎಷ್ಟೆಷ್ಟು ತಿಂತಾ ಇದೀವಿ ಅಂತ ಲೆಕ್ಕ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 7 8 ವರೆಗೂ ಹೋಗ್ತಾನೆ ಇರುತ್ತೆ ಸಾಮಾನ್ಯ ನಾವಿಗೆ 2 ಹೊತ್ತು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ನೋಡಿ ಕನ್ನಡದಲ್ಲಿ ಒಂದು ಪದ ಇದೆ ಏನು ಉಪಹಾರ ಅಂತ ಕರೀತೀವಿ ಉಪ ಆಹಾರ ಸ್ವಲ್ಪ ಮಟ್ಟಿನ ಆಹಾರವನ್ನು ತಗೊಳ್ಳತಕ್ಕಂತದ್ದು ಇಂಗ್ಲಿಷ್ ಅಲ್ಲೂ ಒಂದು ಪ್ರೋವರ್ಬ್ ಇದೆ ಬ್ರೇಕ್ಫಾಸ್ಟ್ ಇಸ್ ಲೈಕ್ ಎ ಕಿಂಗ್ ಅಂತ ಹೇಳಿ ಅಂದ್ರೆ ಬ್ರೇಕ್ಫಾಸ್ಟ್ ರಾತ್ರಿ ಮಾಡಿದ ಉಪವಾಸವನ್ನು ಬ್ರೇಕ್ ಮಾಡೋದು ನಮ್ಮಲ್ಲಿ ಬಹಳ ಜನದ ಕಾನ್ಸೆಪ್ಟ್ ಏನಂದ್ರೆ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಅಂದ್ರೆ ಬಹಳಷ್ಟು ತಿನ್ನಬೇಕು ಅಂತ ಅಲ್ಲ ರಾಜ ಅಂತಕಂತವನು ಹೆಚ್ಚಿನದಾದಂತ ಶಕ್ತಿಯುಳ್ಳವಾದಂತ ಆಹಾರ ಹಾಗೂ ಯುಕ್ತಿ ಇರತಕ್ಕಂತ ಆಹಾರವನ್ನು ಸೇವಿಸಬೇಕಾಗುತ್ತೆ ಅದನ್ನ ನಾವು ಬ್ರೇಕ್ಫಾಸ್ಟ್ ಅಂತ ಕರೀತೀವಿ ರಾತ್ರಿ ಎಲ್ಲ ಮಾಡಿದ ಉಪವಾಸವನ್ನ ಬೆಳಗ್ಗೆ ಬ್ರೇಕ್ ಮಾಡತಕ್ಕಂತದ್ದು ಅದು ಒಂದು ಎರಡನೇದು ಆಹಾರ ಮಧ್ಯಾಹ್ನದ ಆಹಾರ ಮೂರನೇದು ಸಂಜೆಯ ಆಹಾರ ಮಧ್ಯ ಮಧ್ಯದಲ್ಲಿ ಹಸಿವಾಗುತ್ತಲ್ಲ ಸರ್ ಏನು ಮಾಡಬೇಕು ಸಾಮಾನ್ಯ ಒಂದು ದಿನದ ದಿನಚರಿ ಇಂತಿರಲಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತಗೊಳ್ಳತಕ್ಕಂತದ್ದು ದೇಹದ ಶುಭ್ರತೆಗೆ ಬಹಳಷ್ಟು ಉಪಯುಕ್ತ ಅದಾದ ನಂತರ ಯಾವುದಾದರೂ ರಸಾಹಾರಗಳು ಯಾಕಂದರೆ ಉಪವಾಸ ಮಾಡಿರ್ತೀವಿ ರಾತ್ರಿ 8 9 ಗಂಟೆಗಳು ಅದನ್ನು ಪ್ರಚೋದಿಸಲಿಕ್ಕೆ ದೇಹದಲ್ಲಿ ಇರತಕ್ಕಂತಹ ಜೀರ್ಣ ರಸಗಳ ಉತ್ಪತ್ತಿಗೆ ರಸಾಹಾರವನ್ನು ಸೇವನೆ ಮಾಡ್ತೇವೆ ಅದು ನಮ್ಮ ಬ್ರೇಕ್ಫಾಸ್ಟ್ ಉಪಹಾರಕ್ಕೆ ಉಪಯುಕ್ತವಾಗುವಂತಹ ಜೀರ್ಣ ರಸಗಳ ಉತ್ಪತ್ತಿಗೆ ಅದು ಸಹಕಾರಿಯಾಗುತ್ತೆ ಉಪವಾಸ ಈಗ ಬ್ರೇಕ್ಫಾಸ್ಟ್ಗೆ ನಾವು ಬಂದ್ವಿ ಅಂದರೆ ಬ್ರೇಕ್ಫಾಸ್ಟಲ್ಲಿ ಏನು ತೊಗೊಳ್ಬೇಕು ಶಕ್ತಿಯುತವಾದ ಆಹಾರ ಯುಕ್ತಿಯುತವಾದ ಆಹಾರ ಮೊಳಕೆ ಕಾಳುಗಳು ಮೊಳಕೆ ಕಾಳುಗಳು ಪ್ರೋಟೀನ್ನ ಅಧಿಕ ಎನ್ಝೈಮ್ ಅಧಿಕವಾಗಿರ್ತವೆ ಇದು ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತದೆ ಇದನ್ನು ತಗೊಳ್ಳೋದು ಅಥವಾ ಹಣ್ಣುಗಳ ಸೇವನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ತರಕಾರಿಗಳ ಸಲಾಡನ್ನು ತಗೊಳ್ತಕ್ಕಂಥದ್ದು ಇಲ್ಲ ಯಾವುದೇ ಸಿರಿಧಾನ್ಯಗಳ ಗಂಜಿಯನ್ನು ತಗೊಳ್ತಕ್ಕಂಥದ್ದು ಅಥವಾ ಉಪಹಾರ ಸ್ವಲ್ಪ ಮಟ್ಟಿನ ಆಹಾರವನ್ನು ಹೆಚ್ಚಾಗಿ ತಿಂದು ನೆಕ್ಸ್ಟ್ ಡ್ಯೂಟಿಗೆ ಹೋಗಿ ಮಲಗೋದ್ರ ಬದಲಾಗಿ ಕರೆಕ್ಟಾದ ಆಹಾರವನ್ನು ಹೊಟ್ಟೆಗೆ ಅವಶ್ಯಕತೆ ಇರುವಷ್ಟನ್ನು ತಗೊಳ್ತಕ್ಕಂಥದ್ದು ನಂತರ ಮಧ್ಯಾಹ್ನದ ಊಟ ಅಥವಾ ಮೊದಲನೆಯ ಫುಲ್ ಆಹಾರ ದೇಹದಲ್ಲಿ ಮೆಟಬಾಲಿಕ್ ರೇಟ್ ಜಾಸ್ತಿ ಇರುತ್ತೆ ನೀವು ಗಮನಿಸಿ ನೋಡಿರಿ ಮಧ್ಯಾಹ್ನದಲ್ಲಿ ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಇರುತ್ತೆ ನೀವು ಬಹಳಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಇಂಥ ಸಮಯದಲ್ಲಿ ನೀವು ತಗೊಳ್ತಕ್ಕಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ತದೆ ಪೂರ್ಣವಾಗಿ ಜೀರ್ಣ ಆಗೋದ್ರಿಂದ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೌಷ್ಟಿಕಾಂಶಗಳನ್ನು ನೀವು ತಗೊಳ್ಬೋದು ನಾವು ಆಹಾರವನ್ನು ತಗೊಳ್ಳುವಾಗ 4 ಪ್ರೊಸೆಸ್ ಹೇಳ್ತೇವೆ ಒಂದನ್ನು ಇಂಜೆಷನ್ ಅಂತೀವಿ ಅಂದರೆ ಆಹಾರವನ್ನು ಬಾಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಎರಡನೇದು ಡೈಜೆಷನ್ ಅದನ್ನು ಚೆನ್ನಾಗಿ ನುರಿಸಿ ಹೊಟ್ಟೆಯ ಭಾಗದ ಒಳಗೆ ಕಳಿಸ್ತಕ್ಕಂಥದ್ದು ಅದನ್ನು ಡೈಜೆಷನ್ ಅಂತ ಕರಿತೀವಿ ಮೂರನೇದು ಅಬ್ಸಾರ್ಪ್ಷನ್ ಕರುಳಿನ ಅವಶ್ಯಕತೆಗೆ ದೇಹಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಕರುಳಿನಿಂದ ಬೇಕಾದ ಪದಾರ್ಥಗಳು ಹೀರಲ್ಪಡುತ್ತವೆ ಅದನ್ನು ಅಬ್ಸಾರ್ಪ್ಷನ್ ಅಂತೀವಿ ಕೊನೆಯದಾಗಿ ನಾಲ್ಕನೇದು ದೇಹಕ್ಕೆ ಬೇಡವಾದ ಎಲ್ಲ ಪದಾರ್ಥಗಳನ್ನು ದೇಹದಿಂದ ಹೊರಹಾಕೋದು ಇದನ್ನು ಎಲಿಮಿನೇಷನ್ ಅಂತ ಕರಿತೀವಿ ಎರಡು ಹೊತ್ತಿನ ಆಹಾರ ಯಾಕೆ ಹೇಳಿದೆ ಅಂದರೆ ಒಂದು ಇಂಜೆಷನ್ನಿಂದ ಎಲಿಮಿನೇಷನ್ವರೆಗೆ ಪ್ರಕ್ರಿಯೆ ತಗೊಳ್ಳಿಕ್ಕೆ ಒಂದು ಬಾರಿ ತಗೊಂಡಂಥ ಆಹಾರ ಮಿನಿಮಮ್ 6 ಗಂಟೆಗಳು ನಿಮ್ಮ ದೇಹದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮೊದಲ 6 ಗಂಟೆಯಲ್ಲಿ ಈ ಪ್ರಕ್ರಿಯೆ ಮುಗಿದ್ರೆ ಎರಡನೇ 6 ಗಂಟೆಗೆ ನೀವು ಹೋದಾಗ ಏನಾಗುತ್ತೆ ಈ ಆಹಾರ ಇನ್ನೊಂದು ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ 6ರ ಮಧ್ಯಭಾಗದಲ್ಲೇ ನಾವು ಇನ್ನೊಂದನ್ನು ಹಾಕಿದರೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಮಲದ ಪದಾರ್ಥಗಳನ್ನು ದೇಹದಲ್ಲಿ ತುಂಬುತ್ತೆ ಕಾಯಿಲೆಗೆ ಕಾರಣ ಆಗುತ್ತೆ ಹಾಗಾಗಿ ಒಂದು ಆಹಾರಕ್ಕೂ ಇನ್ನೊಂದು ಆಹಾರಕ್ಕೂ ವ್ಯತ್ಯಾಸ
6 ಗಂಟೆಗಳು ಮಧ್ಯದಲ್ಲಿ ರಸಾಹಾರಗಳ ಸೇವನೆಯನ್ನು ಮಾಡ್ರಿ ಆ ರಸಾಹಾರಗಳು ಏನು ಮಾಡುತ್ತೆ ಅದು ನಿಮಗೆ ಆಹಾರದ ರೀತಿಯಲ್ಲಿ ವರ್ತಿಸೋದಿಲ್ಲ ರಸಾಹಾರಗಳು ನೀವು ಬಾಯಲ್ಲಿ ತಗೊಂಡಾಗ ನೀವು ಹೊಟ್ಟೆಯ ಒಳಗೆ ಮಾಡತಕ್ಕಂತ ಡೈಜೆಷನ್ ಹೊರಗಡೆ ಮಿಕ್ಸಿ ಮಾಡಿರುತ್ತೆ ಆಲ್ರೆಡಿ ಅಬ್ಸಾರ್ಪ್ಷನ್ ಅಂತಕಂತ ಪ್ರೋಸೆಸ್ ನಿಮ್ಮ ಬಾಯಿಯಿಂದನೇ ಶುರುವಾಗೋದ್ರಿಂದ ರಸಾಹಾರಗಳ ಸೇವನೆಯನ್ನು ಮಧ್ಯ ಮಧ್ಯದಲ್ಲಿ ಇಟ್ಕೊಳ್ಳೋದು ಹಾಗಾಗಿ ದಿನಕ್ಕೆ ಎರಡು ಹೊತ್ತಿನ ಆಹಾರ ದಿನಕ್ಕೆ ಎಷ್ಟು ನೀರು ಕುಡಿಬೇಕು ನಾನು ಹೇಳಿದೆ 2 ರಿಂದ 3 ಲೀಟರ್ ಮಿನಿಮಮ್ ಕುಡಿಬೇಕು ಅಂತ ಬಹಳ ಜನ ಹೇಳ್ತಾರೆ 8 ಲೀಟರ್ ಕುಡಿಬೇಕು 10 ಲೀಟರ್ ಕುಡಿಬೇಕು ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಸರ್ 1 ಲೀಟರ್ ಕುಡಿತೇನೆ ನಾನು ಹೀಗೆ ಅಥವಾ ಇನ್ನೂ ಸ್ವಲ್ಪ ಜನ ಏನು ಹೇಳ್ತಾರೆ ನಾನು ಜ್ಯೂಸ್ ಕುಡಿತೀನಿ ಸರ್ ಕೂಲ್ ಡ್ರಿಂಕ್ಸ್ ಕುಡಿತೀನಿ ಸರ್ ಇನ್ನೊಂದು ಕುಡಿತೀನಿ ಅದರಲ್ಲೆಲ್ಲ ನೀರು ಇದೆಯಲ್ಲ ಮತ್ತೆ ಯಾಕೆ ಸ್ಪೆಷಲಿ ನೀರು ನಾರ್ಮಲ್ ಆಗಿ ನೀರು ದೇಹವನ್ನು ಶುದ್ಧೀಕರಣಗೊಳಿಸಲಿಕ್ಕೆ ಬಳಸತಕ್ಕಂತ ಪದಾರ್ಥ ನೀರಿಲ್ಲದೆ ದೇಹ ಸಂಪೂರ್ಣವಾಗಿ ಶುಭ್ರ ಆಗೋದಿಲ್ಲ ನಿಮ್ಮ ದೇಹ 64% ಕಂಪ್ಲೀಟ್ ಆಗಿ ನೀರಿನಿಂದ ಮಾಡಲ್ಪಟ್ಟಿದೆ ನೀವು ತಗೊಂಡಂತ ಎಕ್ಸ್ಟ್ರಾ ನೀರು ದೇಹದಿಂದ ಕಶ್ಮಲಗಳನ್ನು ತಗೊಂಡು ಹೊರಗೆ ಹೋಗುತ್ತೆ ಬಿಟ್ರೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡೋದಿಲ್ಲ ಎರಡು ಕಂಡೀಷನ್ಸ್ ಅನ್ನು ಬಿಟ್ಟು ಎರಡು ಕಾಯಿಲೆಗಳಿಂದ ಸಫರ್ ಆಗೋರನ್ನ ಬಿಟ್ಟು ಉಳಿದಿರತಕ್ಕಂತವರೆಲ್ಲರೂ ಕೂಡ ನೀವು 3-4 ಲೀಟರಷ್ಟು ನೀರನ್ನು ತಗೊಳ್ಳೋದು ಒಳ್ಳೆಯದು ಯಾವುದು ಎರಡು ಕಂಡೀಷನ್ನು ಒಂದು ಕ್ರೋನಿಕ್ ರೀನಲ್ ಫೇಲ್ಯೂರ್ ಕಿಡ್ನಿಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರು ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯದೇ ಇರುವುದು ಡಯಾಲಿಸಿಸ್ಗೆ ಹೋಗ್ತಕ್ಕಂಥವ್ರು ಅಥವಾ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಅದನ್ನು ತಗೊಳ್ತಕ್ಕಂಥವ್ರು ಈ ಒಂದು ಕಂಡೀಷನ್ನು ಇದರ ಜೊತೆಯಲ್ಲಿ ನಿಮಗೆ ನೀರಿನಿಂದ ತೊಂದರೆಗಳು ಬರ್ತಾ ಇರತಕ್ಕಂಥವ್ರು ಅಲರ್ಜಿ ಇದ್ದಂಥವ್ರು ಈ ಎರಡನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಹೆಚ್ಚಿನ ನೀರನ್ನು ತಗೊಳ್ಳೋದು ಎಷ್ಟು ನೀರು ಕುಡಿಯಬೇಕು ಸರ್ ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೋ ಅಷ್ಟು ನೀರನ್ನು ನೀವು ದೇಹಕ್ಕೆ ಸೇರಿಸಬೇಕು ಎಷ್ಟು ನೀರು ಹೊರಗೆ ಹೋಗ್ತದೆ ದೇಹದಲ್ಲಿ 4 ವಿಸರ್ಜನಾ ಅಂಗಗಳಿದೆ ಒಂದು ಚರ್ಮ ಶ್ವಾಸಕೋಶ ಕರಳು ಮತ್ತು ಕಿಡ್ನಿ ಎಷ್ಟು ನೀರು ಹೊರಗೆ ಹೋಗ್ತದೆ ಕಿಡ್ನಿಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಾದರೆ ಚರ್ಮದಿಂದ ಹೆಚ್ಚು ನೀರು ಹೊರಗೆ ಹೋಗೋದ್ರಿಂದ ಕಿಡ್ನಿಯಲ್ಲಿ 1-1.5 ಲೀಟ್ರಷ್ಟು ನೀರು ಹೊರಗೆ ಹೋಗುತ್ತೆ ನೆನ್ಪಿಟ್ಕೊಳ್ರಿ 1000 ml ನಿಂದ 1500 ml ನೀರು ದೇಹದಿಂದ ಹೊರ ಹೋಗುತ್ತೆ ಮೂತ್ರದ ರೂಪದಲ್ಲಿ ಎರಡನೇದು ಚರ್ಮ ಚರ್ಮದಲ್ಲಿ ಎರಡು ರೀತಿಯಲ್ಲಿ ನಮಗೆ ನೀರು ಹೊರಗೆ ಹೋಗುತ್ತೆ ಅದನ್ನು ಸೆನ್ಸಿಬಲ್ ಸ್ವೆಟ್ ಅಂತ ಕರಿತೇವೆ ಇನ್ನೊಂದನ್ನು ಇನ್ಸೆನ್ಸಿಬಲ್ ಸ್ವೆಟ್ ಅಂತ ಕರಿತೇವೆ ಏನಪ್ಪ ಇದು ಸೆನ್ಸಿಬಲ್ ಸ್ವೆಟ್ ನೋಡಿರಿ ಬಹಳಷ್ಟು ಬೆವರು ಬರ್ತಾ ಇದೆ ಅಂತ ಜನ ತೋರಿಸ್ತಾರೆ ಅದು ಸೆನ್ಸಿಬಲ್ ಸ್ವೆಟ್ ಇನ್ಸೆನ್ಸಿಬಲ್ ಸ್ವೆಟ್ ಅಂತ ಹೇಳಿದರೆ ಬೆವರಿನ ರೂಪದಲ್ಲಿ ನಿಮಗೆ ಕಾಣೋದಿಲ್ಲ ಬಟ್ ಹೊರಗಡೆ ಯಾವಾಗ ಬಿಸಿ ಜಾಸ್ತಿ ಇರುತ್ತೋ ನಾವು ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ ಆ ವಾಟರ್ ಎಕ್ಸ್ಚೇಂಜ್ ಈಗ ನೋಡಿರಿ ಹೊರಗಡೆ ನಾವು ನೀರು ನದಿಯಲ್ಲಿರುತ್ತೆ ಅದು ಬಿಸಿಲಿನ ಮುಖಾಂತರ ಮೇಲಕ್ಕೆ ಆವಿ ಆಗಿ ಹೋಗುತ್ತೆ ಅದು ಮೋಡ ಆಗಿ ಮತ್ತೆ ಬರುತ್ತೆ ಆ ಆವಿ ಪ್ರಕ್ರಿಯೆ ನೋಡಿರಿ ಅದನ್ನು ಇನ್ಸೆನ್ಸಿಬಲ್ ಅಂತೀವಿ ದೇಹದಲ್ಲೂ ಕೂಡ ಅದೇ ಪ್ರಕ್ರಿಯೆ ನಡೀತದೆ ಆ ಇನ್ಸೆನ್ಸಿಬಲ್ ಸೆನ್ಸಿಬಲ್ ಇನ್ಸೆನ್ಸಿಬಲ್ ಎರಡೂ ಸೇರಿಸಿ ನಮಗೆ ಸಾಮಾನ್ಯವಾಗಿ ನಾವು ತಗೊಳ್ಬೋದಂತ ಅಂದಾಜು ಅಂದರೆ 600-800 ml ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ ಮೂರನೇದು ಕರಳು ಕರಳು ಲಾರ್ಜ್ ಇಂಟೆಸ್ಟೈನ್ ಅದರ ಮುಖ್ಯವಾದ ಕೆಲಸ ಎರಡು ಒಂದು ಮಲವನ್ನು ಸಂಯೋಜನೆ ಮಾಡೋದು ಫಾರ್ಮೇಷನ್ ಆಫ್ ಫೀಸಸ್ ಎರಡನೇದೇನು ಅಂತ ಹೇಳಿದರೆ ದೇಹಕ್ಕೆ ಅಗತ್ಯವಿದ್ದರೆ ನೀರಿನ ಪ್ರಮಾಣವನ್ನು ಹೀರಿ ರಕ್ತಕ್ಕೆ ಕೊಡೋದು ಭಾಳ ಜನ ಹೇಳ್ತಾರೆ ರಕ್ತ ಶುದ್ಧೀಕರಣ ಆಗಬೇಕು ನಿಮಗೆ ಕಾಯಿಲೆ ಸರಿಯಾಗಬೇಕಂದ್ರೆ ರಕ್ತ ಶುದ್ಧಿ ಆಗಬೇಕು ರಕ್ತವನ್ನು ಅಶುದ್ಧಿ ಮಾಡೋದು ಯಾವುದು ನೀವು ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳದೇ ಇದ್ದಾಗ ಕರುಳೇನು ಮಾಡುತ್ತೆ ಮಲದಿಂದ ನೀರನ್ನು ಹೀರಿ ರಕ್ತಕ್ಕೆ ಕೊಡುತ್ತೆ ಅಶುದ್ಧೀಕರಣ ಆಗುತ್ತೆ ಶುದ್ಧೀಕರಣಕ್ಕೆ ಮಾಡಬೇಕಾಗಿರೋದೇನು ಯಾವುದ್ಯಾವುದೋ ಕಷಾಯ ಕುಡಿದೆ ಗುಳಿಗೆ ನುಂಗಿದೆ ಅದು ಮಾಡಿದೆ ಅನ್ನೋದಕ್ಕಿಂತ ದೇಹ ಹೀರಿಕೊಳ್ಳದಂತಹ ಸ್ಥಿತಿ ಅಂದರೆ ದೇಹದಲ್ಲಿ ಹೆಚ್ಚಿನ ತೇವಾಂಶ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ದೇಹ ರಕ್ತ ಶುದ್ಧೀಕರಣದಲ್ಲೇ ಇರುತ್ತೆ ಕ್ಲೀನಿಂಗ್ ಕರೆಕ್ಟಾಗಿರುತ್ತೆ ಎಷ್ಟು ನೀರು ಹೊರಗೆ ಹೋಗುತ್ತೆ 300-400 ml ಅಷ್ಟು ನೀರು ಹೊರಗೆ ಹೋಗುತ್ತೆ ನಾಲ್ಕನೇದು ಶ್ವಾಸಕೋಶಗಳು ನೀವು ಕೇಳ್ಬೋದು ಸರ್ ಗಾಳಿ ಹೋಗುತ್ತೆ ಗಾಳಿ ಬರುತ್ತೆ ಎಲ್ಲಿದೆ ಸರ್ ನೀರು ಅಂತ ಒಂದು ಮಿರರ್ ತೊಗೊಂಡು ಜೋರಾಗಿ ಉಸಿರು ಬಿಟ್ಟು ನೋಡಿರಿ ಡ್ರಾಪ್ಲೆಟ್ಸ್ ಕಾಣಿಸುತ್ತೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ದೇಹದಿಂದ ಹೊರ ಹೋಗಲಿಕ್ಕೆ ನೀರಿನ ಪ್ರಮಾಣ ಬಹಳಷ್ಟು ಅವಶ್ಯಕವಾಗಿರುತ್ತೆ ಅದರ ಪ್ರಮಾಣ 250-300 ml ಇವೆಲ್ಲವನ್ನು ಕೂಡ್ರಿ ಆ್ಯಡ್ ಮಾಡಿದರೆ ನಮಗೆ ಬರ್ತಕ್ಕಂಥದ್ದು 2-3 ಲೀಟರಷ್ಟು ನೀರು ಇನ್ನೊಂದು ಲೀಟ್ರ್ ಜಾಸ್ತಿ ಕುಡಿದ್ವಿ ಏನಾಗುತ್ತೆ ಈ 4 ಅವಯಗಳಿಂದ ಇನ್ನೊಂದು ಸ್ವಲ್ಪ ಕಶ್ಮಲಗಳು ದೇಹದಿಂದ ಹೊರ ಹೋಗುತ್ತೆ ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ ಹಾಗಾಗಿ ದಿನವೊಂದಕ್ಕೆ ಕನಿಷ್ಠ ಅಂದರೂ ಕೂಡ 2-3 ಲೀಟರ್ ಕನಿಷ್ಠ ಬಹಳಷ್ಟು ಅಂದರೆ 6 ಲೀಟರ್ವರೆಗೂ ನೀರನ್ನು ಸೇವಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಏನೂ ತೊಂದರೆ ಆಗೋದಿಲ್ಲ ಇದು ನೀರಿಂದು ಯೋಗಾಭ್ಯಾಸ ನಿಮಗೆಲ್ರಿಗೂ ಗೊತ್ತಿದೆ ಪ್ರತಿದಿನ 1 ಗಂಟೆ ಯೋಗಾಭ್ಯಾಸ ನಿಮ್ಮ ಮನಸ್ಸನ್ನು ದೇಹವನ್ನು ಸದೃಢವಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ 1 ಗಂಟೆಯ ಪ್ರಾರ್ಥನೆ ಹೇಗೆ ನಿಮಗೆ ದೇಹಕ್ಕೆ ಆಹಾರ ಬೇಕೋ ಮನಸ್ಸಿನ ವಿಶ್ರಾಂತಿಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್
ಫಿಸಿಕಲ್ ಹೆಲ್ತ್. ಅದಕ್ಕೋಸ್ಕರ ಪ್ರಾರ್ಥನೆಯ ಅಭ್ಯಾಸವನ್ನು ನೀವು ಮಾಡ್ತಕ್ಕಂಥದ್ದು, ಈ ವಾರ ಇಡೀ ನಾವು ಏನು ದೇಹಕ್ಕೆ ತುಂಬಿರ್ತೀವೋ ಅದನ್ನು ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ವಾರಕ್ಕೆ ಒಂದು ದಿನ ಉಪವಾಸದ ಅಭ್ಯಾಸವನ್ನು ಮಾಡಿರಿ. ಶುಗರ್ ಇತ್ತು, ಡಯಾಬಿಟಿಸ್ ಇತ್ತು, ನಿಮಗೆ ಬೇರೆ ಪ್ರಾಬ್ಲಮ್ಗಳಿತ್ತು ಅಂದರೆ ತರಕಾರಿ ಮತ್ತು ನಿಮ್ಮ ಜ್ಯೂಸ್ಗಳಲ್ಲಿ ಮಾಡಿರಿ, ತರಕಾರಿ ಜ್ಯೂಸ್ಗಳಲ್ಲಿ. ಇಲ್ಲಪ್ಪ ನನಗೆ ಡಯಾಬಿಟಿಸ್ ಇಲ್ಲ, ಏನೂ ಇಲ್ಲ, ಪೂರ್ತಿಯಾಗಿ ವಾಟ್ರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಡೂ ಇಟ್. ಇಲ್ಲ ಸರ್, ನನಗೆ ಭಾಳ ಕ್ರೋನಿಕ್ ಡಿಸೀಸ್ ಇದೆ, ನನಗೆ ಉಪವಾಸ ಮಾಡೋಕ್ಕೆ ಆಗೋದಿಲ್ಲ. ಅಲ್ಪಾಹಾರ ಕೂಡ ನಿಮಗೆ ಉಪವಾಸದ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಸಾಧ್ಯ ಆದಷ್ಟು ವಾರಕ್ಕೆ ಒಂದು ದಿನ ನಿಮ್ಮ ದೇಹ ಶುದ್ಧೀಕರಣಕ್ಕೆ ಅಂತಲೇ ಇಟ್ಕೊಳ್ಳ್ರಿ, ಅದನ್ನು ಉಪವಾಸ ಪ್ರಕ್ರಿಯೆ ಅಂತ ಪಾಲನೆ ಮಾಡಿ. ಈ ಐದು ತತ್ವಗಳನ್ನು ಪಾಲನೆ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಂತನಾಗಿರಲಿಕ್ಕೆ ಸಾಧ್ಯ ಆಗ್ತದೆ.